ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ಅಕ್ಷರಾಭ್ಯಾಸ 5 ಎ ಇ ಆ ತ ಳ ಇದನ್ನು ನಾವಿವತ್ತು ಅಭ್ಯಾಸ ಮಾಡೋಣ ಮಕ್ಕಳೇ. ಇಲ್ಲಿ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಇದೆ. ಇಲ್ಲಿ ಚಿತ್ರವನ್ನು ನೋಡ್ಕೊಂಡು ನೀವು ಈ ಪದಗಳನ್ನ ಓದಬೇಕು. ಇಲ್ಲಿ ಎರಕ, ಈ ಚಿತ್ರಕ್ಕೆ ನಾವೇನಂತೀವಿ ಮಕ್ಕಳೇ, ಎರಕ. ಎರಕ ಅಂದರೆ ಕಾಸ್ಟ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಸೊ ಇದನ್ನು ನಾವು ಇದು ಯಾವುದಾದ್ರೂ ಒಂದು ಏನಾದರೂ ಈಗ ಗೋಲ್ಡ್ ಏನಾದರೂ ತಯಾರಿಸ್ಬೇಕಾದ್ರೆ, ಅಥವಾ ನಾವೇನಾದರೂ ಈ ಐರನ್ ಕಬ್ಬಿಣಗಳನ್ನ ತಯಾರಿಸ್ಬೇಕಾದ್ರೆ, ಅದನ್ನು ಮೆಲ್ಟ್ ಮಾಡಬೇಕಾದ್ರೆ ಉಯ್ಯುವಂಥ ಅಚ್ಚು ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಎರಕ ಅಂತೇಳಿ ಕರಿತೀವಿ, ಅಂದರೆ ಕಾಸ್ಟ್. ಎರಡನೇದು ಮಕ್ಕಳೇ ಏತ. ಏತ ಅಂದರೆ ಇಂಗ್ಲೀಷ್ನಲ್ಲಿ ಪಿಕೋಟ. ಅಂದರೆ ಇದು ನಾವೀಗ ಹೇಗೆ ಬಾವಿಯಿಂದ ನೀರನ್ನು ತೆಗಿತೀವಿ, ಸೊ ರಾಟೆಯನ್ನು ಬಳಸ್ತೀವಿ, ಅದೇ ರೀತಿ ಇದನ್ನು ಕೂಡ ಮೊದಲು ದನಗಳನ್ನ ಬಳಸ್ಕೊಂಡು, ಹಸುಗಳನ್ನ ಅಥವಾ ದನಗಳನ್ನ ಎತ್ತುಗಳನ್ನ ಬಳಸ್ಕೊಂಡು ಕೆರೆಯಿಂದ ನೀರನ್ನು ತೆಗೆದು ಗದ್ದೆಗೆ ಹಾಯಿಸುವಂಥದ್ದು, ಊಳೆತ್ತದು ಅಂತಲೂ ಹೇಳ್ತಾರೆ ಮಕ್ಕಳೇ. ಸೊ ಆಕ್ಸ್ಗಳನ್ನ ಬಳಸ್ಕೊಂಡು, ಇದೊಂದು ಮಿಷಿನ್ ಪಿಕೋಟ ಅಂತ ಹೇಳ್ತೀವಿ. ಸೊ ಅದಕ್ಕೆ ಏತ ಅಂತೇಳಿ ಕರಿತೀವಿ ಮಕ್ಕಳೇ ನಾವು. ಇನ ಅಂದರೆ ಸನ್, ಸನ್ರೈಸ್. ಆಲ, ಬ್ಯಾನಿಯನ್ ಟ್ರೀ, ಆಲದ ಮರ ಅಂತ ಹೇಳ್ತೀವಲ್ಲ, ಆಲ. ತಬಲ, ತಬಲ ಅಂದ್ರೆ ಡ್ರಮ್ಸ್. ಳ, ನಳ, ನಳ ಅಂದ್ರೆ ಟ್ಯಾಪ್ ಮಕ್ಕಳೇ. ಕ್ರಮ ಸಂಖ್ಯೆ ಆ, ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. ನಿಮ್ಗೆ ಈಗಾಗಲೇ ಗೊತ್ತಿದೆ ಇದನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ, ನೀವು ಕಳೆದ ವಿಡಿಯೋದಲ್ಲಿ ನೋಡಿದ್ದೀರಾ, ಕಳೆದ ಅಕ್ಷರಾಭ್ಯಾಸಗಳಲ್ಲಿ ಕೂಡ ನೀವು ಬರೆದಿದ್ದೀರಾ. ಅದೇ ರೀತಿ ನೀವು ಇಲ್ಲಿಯೂ ಕೂಡ ಬರಿಬೇಕು ಮಕ್ಕಳೇ. ಇಲ್ಲಿ ಹೇಗಿದೆ ಎ, ಅದೇ ರೀತಿ ಇಲ್ಲಿ ಕಾಪಿ ಮಾಡಬೇಕು. ಎ, ಇ, ಇಲ್ಲಿಯೂ ಕೂಡ ಹಾಗೇನೆ ಮಕ್ಕಳೇ. ಆ, ಇಲ್ಲಿ ಹಾಗೆ ಬರಿಬೇಕು. ತ, ಳ. ಕ್ರಮ ಸಂಖ್ಯೆ ಇ, ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಈ ಅಕ್ಷರಗಳನ್ನು ಕೂಡ ಇಲ್ಲಿ ನೀವು ಎರಡು ಗೆರೆಗೆ ಟಚ್ ಆಗುವ ಹಾಗೆ, ಮುಟ್ಟುವ ಹಾಗೆ ಬರಿಬೇಕು ಮಕ್ಕಳೇ. ಕ್ರಮ ಸಂಖ್ಯೆ ಇ, ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಇದನ್ನು ನೀವು ಓದಬೇಕು ಮಕ್ಕಳೇ, ಸ್ಪಷ್ಟವಾಗಿ ಓದಬೇಕು. ಎರಕ, ಎಡಬಲ, ಏತ, ಏಕದಳ, ಇನ, ಆಳ, ಆತ, ಆಲ, ಆಗಸ, ತಬಲ, ತವಕ, ತನಯ, ನಳ, ಸಳ, ಕಳಸ, ಬಳಪ. ಇದನ್ನು ನೀವು ಓದಬೇಕು. ಸಂಖ್ಯೆಯು ಕೆಳಗಿನ ಪದಗಳನ್ನು ಓದಿಸಿ ಬರೆಯಲು ತಿಳಿಸಿ. ಈ ಪದಗಳನ್ನ ನೀವು ಓದಿಕೊಂಡು ಬರಿಬೇಕು ಮಕ್ಕಳೇ. ದಳ, ಮತ, ಆಟ, ಏತ, ಆಲ, ಎಡ, ಇನ, ತಳ. ನಾನು ಯಾವ ಯಾವ ದಿನಾಂಕಕ್ಕೆ ಯಾವ್ದಾವ್ದು ಬರಿಬೇಕು ಅನ್ನೋದನ್ನ ಕೊಟ್ಟಿರ್ತೀನಿ ಮಕ್ಕಳೇ, ನೀವು ಹಾಗೆ ಬರಿಬೇಕು. ಇಲ್ಲಿ ಮಕ್ಕಳೇ ಕ್ರಮ ಸಂಖ್ಯೆಯು ಆ ಪಟ್ಟಿಯಲ್ಲಿ ಪದಗಳನ್ನು, ಆ ಪಟ್ಟಿಯಲ್ಲಿ ಚಿತ್ರಗಳನ್ನು ಕೊಟ್ಟಿದೆ. ಚಿತ್ರಕ್ಕೆ ಹೊಂದುವ ಪದವನ್ನು ಗುರುತಿಸಿ ಹೇಳಿಸಿ ಮತ್ತು ಚಿತ್ರದ ಪಕ್ಕದಲ್ಲಿ ಬರೆಯಿರಿ. ಇಲ್ಲಿ ಮ್ಯಾಚ್ ಮಾಡಬೇಕು ಮಕ್ಕಳೇ, ನೀವು ಕರೆಕ್ಟಾದ ಪಿಕ್ಚರ್ಸಿಗೆ ನೀವು ಮ್ಯಾಚ್ ಮಾಡಿ, ವರ್ಡ್ಸ್ನ ಮ್ಯಾಚ್ ಮಾಡಿ ಇಲ್ಲಿ ಬರಿಬೇಕು. ಮೊದಲನೇದು ಆಲ, ತಬಲ, ನಳ, ಎರಕ, ಏತ, ಇನ. ಇದಕ್ಕೆ ಸರಿಯಾದ ಪಿಕ್ಚರ್ಸ್ ಇಲ್ಲಿದೆ, ಚಿತ್ರಗಳು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಕರೆಕ್ಟಾದ ಚಿತ್ರನ ಹೊಂದುವ ಹಾಗೆ ಆ ವರ್ಡಿಂಗ್ಸ್ನಲ್ಲಿ ಬರಿಬೇಕು, ವರ್ಡ್ಸ್ನ ನೀವಿಲ್ಲಿ ಬರಿಬೇಕು ಮಕ್ಕಳೇ. ಕ್ರಮ ಸಂಖ್ಯೆ ರ, ಪದಗಳನ್ನು ಓದಿಸಿ ಬರೆಯಿಸಿ. ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನ ನೀವು ಓದಿ ಇಲ್ಲಿ ಬರಿಬೇಕು ಮಕ್ಕಳೇ. ಮೊದಲನೇದು ಎಡ, ಅದೇ ರೀತಿ ಇಲ್ಲಿಯೂ ಕೂಡ ಬರಿಬೇಕು. ಎರಡನೇದು ಇನ, ಇಲ್ಲಿಯೂ ಹಾಗೆ ಬರಿಬೇಕು. ಮೂರನೇದು ತಳ, ತಳ ಬರಿಬೇಕು. ಕ್ರಮ ಸಂಖ್ಯೆ, ಸೂಕ್ತ ಅಕ್ಷರಗಳನ್ನು ಆರಿಸಲು ಹೇಳಿ ಪದ ಬರೆಯಿಸಿ. ಇಲ್ಲಿ ಫಿಲ್ಲಿಂದ ಬ್ಲ್ಯಾಂಕ್ಸ್ ಅಂದರೆ ಫಿಲ್ ಮಾಡಬೇಕು, ಕರೆಕ್ಟಾದ ಇದನ್ನ ಲೆಟರ್ಸ್ನ ಇಲ್ಲಿ ಫಿಲ್ ಮಾಡಬೇಕು ಮಕ್ಕಳೇ. ಫಸ್ಟ್ನೇದು ಆ ಡ್ಯಾಶ್ ಕೊಟ್ಟಿದ್ದಾರೆ, ಎರಡನೇದು ತ ಡ್ಯಾಶ್, ಮೂರನೇದು ಎ ಡ್ಯಾಶ್, ನಾಲ್ಕನೇದು ದ ಡ್ಯಾಶ್, ಐದನೇದು ಇ ಡ್ಯಾಶ್. ಇಲ್ಲಿ ಅದಕ್ಕೆ ಸರಿಯಾದ ವರ್ಡ್ಸ್ನ ಅಂದರೆ ಕರೆಕ್ಟಾದ ಲೆಟರ್ಸ್ನ ಬರೆದು ಅದೇ ರೀತಿಯಲ್ಲಿ ಬರಿಬೇಕು. ಈಗ ಮೊದಲನೇದು ಆಟ, ಇಲ್ಲಿ ಟ ಇದೆ, ಆಟ ಬರೆದು ಇಲ್ಲಿ ಆಟ ಅಂತೇಳಿ ಬರಿಬೇಕು ಮಕ್ಕಳೇ. ಇವೆಲ್ಲನೂ ಕೂಡ ಅದೇ ರೀತಿ ಇಲ್ಲಿ ಬರಿಬೇಕು ಮಕ್ಕಳೇ. ಕ್ರಮ ಸಂಖ್ಯೆ, ಚುಕ್ಕಿಗಳನ್ನು ಸೇರಿಸಿ ಬಣ್ಣ ಹಚ್ಚಲು ತಿಳಿಸಿ. ಇಲ್ಲಿ ಡಾಟ್ಸ್ಗಳಿದೆಲ್ಲ, ಈ ಡಾಟ್ಸ್ಗಳನ್ನೆಲ್ಲ ಕಂಪ್ಲೀಟ್ ಮಾಡಿ, ಏನಿದು ಟಾಯ್ಸ್ ಅಂದರೆ ಆಮೆ, ಆಮೆಯ ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ, ಅದಕ್ಕೆ ಬಣ್ಣ ಹಚ್ಚಬೇಕು ನೀವು, ಕಲರ್ಸ್ ಮಾಡಬೇಕು ಮಕ್ಕಳೇ.
ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಮಕ್ಕಳೇ. ಅಲ್ಲಿಯವರೆಗೂ ಧನ್ಯವಾದಗಳು.